ಮಾನ್ಯ ಅಧ್ಯಕ್ಷೆ ನಿಮಗೇನಿದೆ ಹೇಳಿ. ಮಾನ್ಯ ಅಧ್ಯಕ್ಷೆ, ಕಲ್ಲಡಕದಲ್ಲಿ ಕಳೆದ ವಾರ ಹಿಂದೆ ನಡೆದಂತ ಘಟನೆಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಬೇರೆ ಬೇರೆ ಹಂತಗಳಲ್ಲಿ ತನಿಖೆಗಳನ್ನು ಮಾಡ್ತಾ ಇದೆ. ಆ ಗಲಾಟೆಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದ ತನಿಖೆಗಳನ್ನು ಮಾಡುವುದಕ್ಕೆ ನಾವು ಸ್ವಾಗತಿಸ್ತೇವೆ. ಯಾವುದೇ ಹಂತದಲ್ಲಿ ಯಾವುದೇ ರೀತಿಯಾದ ತನಿಖೆಗಳನ್ನು ಇಲಾಖೆ ಮಾಡಲಿ. ಆದ್ರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ತನ್ನ ಪಕ್ಷದ ಕಾರ್ಯಕರ್ತರನ್ನ ಐಬಿನಲ್ಲಿ ಕೂರಿಸಿಕೊಂಡು, ಎಸ್ ಪಿ ಅವರನ್ನ ಕೂರಿಸಿಕೊಂಡು ತನಿಖೆ ಇದೇ ರೀತಿ ಆಗಬೇಕು, ಇಂಥವ್ರ ಮೇಲೆ ಮೊಕ್ಕದಮ್ಮೆಗಳನ್ನು ಹಾಕಬೇಕು ಅನ್ನುವಂಥದ್ದು, ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ, ಉದ್ದೇಶಪೂರ್ವಕವಾಗಿ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನವನ್ನ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರೇ ಮಾಡ್ತಾ ಇರೋದನ್ನ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಜನ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಆಗ ಹೇಳಿದಂತ ಎಲ್ಲ ಸಂಗತಿಗಳನ್ನ ಮತ್ತೊಮ್ಮೆ ಉಲ್ಲೇಖ ಮಾಡಿ, ಜಿಲ್ಲೆಯಲ್ಲಿ ಈ ರೀತಿಯಾದಂತ ಶಾಂತಿಯನ್ನ ಕದಡುವಂತ ಪ್ರಯತ್ನ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಆಗ್ತಾ ಇದೆ ಅನ್ನುವಂಥದ್ದು ಮಾನ್ಯ ಅಧ್ಯಕ್ಷ. ತನಿಖೆಗಳು ನಿಷ್ಪಕ್ಷಪಾತವಾಗಿ ನಡಿಬೇಕು ಅಂತಾದ್ರೆ ಇವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮುಂದುವರೆಸಿದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಬರದಲ್ಲಿ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುವಂತದ್ದು ಸರಿಯಲ್ಲ. ಹಾಗಾಗಿ ತಕ್ಷಣ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು. ತನಿಖೆಗಳು ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತಂದ್ರೆ ಒಂದು ನಿಮಿಷನೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರನ್ನು ಮುಂದುವರಿಬಾರದು ಅನ್ನುವಂತ ಆಗ್ರಹವನ್ನು ಮುಖ್ಯಮಂತ್ರಿಗಳಿಗೆ ಮುಗಿತು.